ಎಸ್, ನಾವು ಕ್ವಶನ್ ನಂಬರ್ 12 ನೋಡ್ತಿದ್ವಿ ಅಲ್ವಾ. ಸೊ ಏನು, ಅವಾಯ್ಡ್ ಪ್ಲಾಸ್ಟಿಕ್ಸ್ ಆಸ್ ಫಾರ್ ಆಸ್ ಪಾಸಿಬಲ್. ಓಕೆ, ನಮಗೆ ಎಷ್ಟು ಪಾಸಿಬಲ್ ಆದರೆ ಅಷ್ಟು ಪ್ಲಾಸ್ಟಿಕ್ ಅನ್ನೋದನ್ನ ಅವಾಯ್ಡ್ ಮಾಡಿ ಅಂತ ಕ್ವಶನ್. ಸೊ ಈ ಕ್ವಶನ್ ಮೇಲೆ ನಾವು ಒಂದು ಕಾಮೆಂಟ್ನ ಕೊಡಬೇಕು. ಓಕೆ, ಒಂದು ಅಡ್ವೈಸ್ನ ಕೊಡಬೇಕು. ಓಕೆ, ಏನು ಅಡ್ವೈಸ್ ಕೊಡ್ತೀವಿ, ಇದು ನಾವು ಏನು ಇದನ್ನು ನಾವು ಅವಾಯ್ಡ್ ಮಾಡಬೇಕಾ ಮಾಡಬಾರ್ದಾ ಅನ್ನೋದು ಒಂದು ಅಡ್ವೈಸ್ ಕೊಡಿ ಅಂತ ಕೇಳ್ತಿದ್ದಾರೆ ಅಲ್ವಾ. ಸೊ ಪ್ಲಾಸ್ಟಿಕ್ಸ್ ಆರ್ ನಾನ್ ಬಯೋಡಿಗ್ರೇಡಬಲ್. ಓಕೆ, ಪ್ಲಾಸ್ಟಿಕ್ಸ್ ಆರ್ ನಾನ್ ಬಯೋಡಿಗ್ರೇಡಬಲ್ ಅಂದರೆ ಇವು ಡಿಕಂಪೋಸ್ ಆಗಲ್ಲ ಈಸಿಯಾಗಿ. ಓಕೆ, ಬೈ ದ ಆಕ್ಷನ್ ಆಫ್ ಬ್ಯಾಕ್ಟೀರಿಯಾಸಿಂದ. ಓಕೆ, ಈ ಪ್ಲಾಸ್ಟಿಕ್ ಅನ್ನೋದು ನಾನ್ ಬಯೋಡಿಗ್ರೇಡಬಲ್. ಓಕೆ, ಡಿಕಂಪೋಸ್ ಆಗಲ್ಲ ಈಸಿಯಾಗಿ. ಸೊ ಇಟ್ ಟೇಕ್ಸ್ ಸೆವರಲ್ ಇಯರ್ಸ್ ಟು ಡಿಕಂಪೋಸ್. ಓಕೆ, ಆ್ಯಂಡ್ ಒನ್ಸ್ ಇಂಟ್ರೊಡ್ಯೂಸ್ಡ್ ಇನ್ ಟು ದ ಎನ್ವಿರಾನ್ಮೆಂಟ್, ಒಂದು ಸರಿ ನಾವು ಈ ಪ್ಲಾಸ್ಟಿಕ್ಸ್ ಅನ್ನೋದನ್ನ ಇಂಟ್ರೊಡ್ಯೂಸ್ ಮಾಡಿದ್ರೆ ಎನ್ವಿರಾನ್ಮೆಂಟಲ್ಲಿ ನಮಗೆ ತುಂಬ ಅಂದರೆ ತುಂಬ ದಿಸ್ಗಳು ಬೇಕು. ಓಕೆ, ಅದು ಡಿಕಂಪೋಸ್ ಆಗೋದಕ್ಕೆ. ಆ್ಯಂಡ್ ದೇ ಟೇಕ್ ಸೆವರಲ್ ಇಯರ್ಸ್ ಟು ಡಿಕಂಪೋಸ್. ಸೊ ಅವು ತುಂಬ ಅಂದರೆ ತುಂಬ ಇಯರ್ಸ್ನ ತಗೊಳುತ್ತೆ ಫಾರ್ ಡಿಕಂಪೋಸಿಷನ್. ಓಕೆನಾ, ಆ್ಯಂಡ್ ಪ್ಲಾಸ್ಟಿಕ್ಸ್ ಆ್ಯಡ್ ಟು ದ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್. ಓಕೆ, ಈ ಪ್ಲಾಸ್ಟಿಕ್ಸ್ ಅನ್ನೋದು ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ಗೆ ಅದು ಕಾರಣ ಆಗುತ್ತೆ. ಓಕೆ, ಏನು ನಾನ್ ಬಯೋಡಿಗ್ರೇಡಬಲ್ ಆಗಿರೋದ್ರಿಂದ ಇದು ಡೀಪ್ ಕಂಪೋಸ್ ಆಗೋದಕ್ಕೆ ತುಂಬ ಇಯರ್ಸ್ ತಗೊಳುತ್ತೆ ಅಲ್ವಾ. ಸೊ ಆದ್ರಿಂದ ಇಲ್ಲಿ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಅನ್ನೋದು ನಮಗೆ ಕಾಸ್ ಆಗುತ್ತೆ. ಓಕೆ, ಆ್ಯಂಡ್ ದೇ ಕಾಂಟ್ ಬಿ ಬರ್ನ್ ವೆನ್, ಓಕೆ ಆಸ್ ವೆನ್ ಬರ್ನ್, ಅವು ಕಂಪ್ಲೀಟ್ ಆಗಿ ಬರ್ನ್ ಆಗಲ್ಲ. ನಾವೊಂದು ಪ್ಲಾಸ್ಟಿಕ್ನ ತಗೊಂಡು ಬರ್ನ್ ಮಾಡಿದ್ರೆ ಓಕೆ ಅದು ಫುಲ್ ಆಗಿ ಬರ್ನ್ ಆಗುತ್ತಾ ಇಲ್ಲ ಅಲ್ವಾ. ಸೊ ಅದು ಸ್ವಲ್ಪ ಮಟ್ಟಿಗೆ ಮಾತ್ರ ಅದು ಬರ್ನ್ ಆಗುತ್ತೆ. ದೇ ರಿಲೀಸ್ ಇನ್ ಪಾಯ್ಸನಸ್ ಗ್ಯಾಸಸ್, ಅವು ಬರ್ನ್ ಆಗಬೇಕಾದ್ರೆ ನಮಗೆ ತುಂಬ ಅಂದರೆ ತುಂಬ ಪಾಯ್ಸನಸ್ ಗ್ಯಾಸಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಓಕೆನಾ, ಪ್ಲಾಸ್ಟಿಕ್ ಬ್ಯಾಗ್ಸ್ throw in the garbage dump are swallowed by animals like cow. These plastic bags choke their respiratory system and can even grow fat. Therefore, we should avoid plastics as for as possible. It means, ನಾನು ಆಲ್ರೆಡಿ ನಿಮಗೆ ಹೇಳಿದ್ದೆ ಅಲ್ವಾ, ಸೊ ಪ್ಲಾಸ್ಟಿಕ್ ಬ್ಯಾಗ್ಸ್ ಅನ್ನೋದನ್ನ ನಾವು ರೋಡ್ಸ್ ಅಲ್ಲಿ ಎಲ್ಲ ಹಾಕಿರ್ತೀವಿ ಅಲ್ವಾ. ಸೊ ಹೋಗ್ಬೇಕಾದ್ರೆ ನಾವು ಒಂದು ಪಿಕ್ನಿಕ್ ಹೋಗ್ತೀವಿ, ಆ ಪಿಕ್ನಿಕ್ ಹತ್ರ ನಾವು ಏನ್ ಹೀಟ್ ಮಾಡ್ತೀವೋ, ಸ್ನಾಕ್ಸ್ ಪೇಪರ್ಸ್ ಆಗ್ಲಿ, ಓಕೆ ಏನಾದ್ರೂ ಫುಡ್ನ ನಾವು ಓಕೆ ಕವರ್ ಮಾಡಿ ತಗೊಂಡೋಗಿರ್ತೀವಲ್ವಾ, ಸೊ ಆ ಕವರ್ಸ್ನ ಆಗ್ಲಿ ಓಕೆ ರ್ಯಾಪ್ ಮಾಡಿರ್ತೀವಿ ಏನಾದ್ರೂ. ಸೊ ಅವು ಎಲ್ಲಾನು ನಾವು ಏನ್ ಮಾಡ್ತೀವಿ, ಗಾರ್ಬೇಜ್ ಅಲ್ಲಿ ನಾವು ಹಾಕ್ಬಿಡ್ತೀವಿ. ಓಕೆ, ಈ ಗಾರ್ಬೇಜ್ ಎಲ್ಲಾನು ಫುಲ್ಲು ಓಕೆ ಗಾರ್ಬೇಜ್ ಅಲ್ಲಿ ಹಾಕ್ತೀವಿ ಅಲ್ವಾ. ಈ ಗಾರ್ಬೇಜ್ನ ಈ ಕೌಸ್ ಮತ್ತು ಓಕೆ ಈ ಶಿಪ್ಸ್ ಇವೆಲ್ಲ ತಿನ್ನುತ್ತೆ ಅಲ್ವಾ. ರೋಡಲ್ಲಿ ನಾವು ಎಷ್ಟೋ ಅನಿಮಲ್ಸ್ನ ನೋಡಿದ್ದೀವಿ ಅಲ್ವಾ. ಸೊ ಈ ಪೇಪರ್ಸ್ನ ಎಲ್ಲಾನು ತಿಂತಾ ಇರ್ತವೆ ಅಲ್ವಾ. ಆ ರೀತಿ ಪೇಪರ್ಸ್ ಅನ್ನೋದನ್ನ ತಿನ್ನೋದ್ರಿಂದ ಅನಿಮಲ್ಸ್ಗೆ ಎಫೆಕ್ಟ್ ಆಗುತ್ತೆ. ಯಾವ ರೀತಿ ಅಂದರೆ ಈ ರೆಸ್ಪಿರೇಟರಿ ಟ್ರ್ಯಾಕಲ್ಲಿ ಹೋಗಿ ಕುತ್ಕೋಬಿಡುತ್ತೆ. ಓಕೆ, ಅಲ್ಲಿ ರೆಸ್ಪಿರೇಟರಿ ಟ್ರ್ಯಾಕಲ್ಲಿ ವರ್ಕ್ ಆಗಲ್ಲ. ಅವು ಯಾಕೆ ವರ್ಕ್ ಆಗಲ್ಲ ಅಂದರೆ ಇವು ಡಿಕಂಪೋಸ್ ಆಗೋದಕ್ಕೇನೆ, ಈ ಎನ್ವಿರಾನ್ಮೆಂಟಲ್ಲಿ ಡಿಕಂಪೋಸ್ ಆಗೋದಕ್ಕೇನೆ ಎಷ್ಟು ಇಯರ್ಸ್ ತಗೊಳ್ತಾ ಇದೆ ಅಲ್ವಾ.
ಸೊ ಆ ರೀತಿ ನಾವು ಈ ಪೇಪರ್ಸ್ ಅನ್ನೋದನ್ನ ನಮ್ರೆ ಓಕೆ ಸ್ಟಮಕ್ ಅಲ್ಲಿ ಅವು ಡೈಜೆಸ್ಟ್ ಆಗಲ್ಲ ಓಕೆ ಸೊ ಅದರಿಂದ ಆನಿಮಲ್ಸ್ ಅನ್ನೋವು ಡೆತ್ ಆಗ್ಬಿಡುತ್ತೆ ಓಕೆ ಸೊ ಅದಕ್ಕೋಸ್ಕರ ಇದೆಲ್ಲಾನು ಈ ಪ್ಲಾಸ್ಟಿಕ್ ಅನ್ನೋದನ್ನ ನಾವು ಆಸ್ ಪಾಸಿಬಲ್ ಆಸ್ ನಾವು ಇವುಗಳನ್ನ ಅವಾಯ್ಡ್ ಮಾಡಬೇಕು ಆಸ್ ಫಾರ್ ಆಸ್ ಪಾಸಿಬಲ್ ನಾವು ಇದನ್ನ ನಾವು ಅವಾಯ್ಡ್ ಮಾಡಬೇಕು ಓಕೆ ಅಂಡ್ ನೆಕ್ಸ್ಟ್ ಕ್ವಶನ್ ಇಸ್ 13th ಕ್ವಶನ್ ಕ್ವಶನ್ ನಂಬರ್ 13 ಕ್ವಶನ್ ಇಸ್ ಮ್ಯಾಚ್ ದ ಫಾಲೋಯಿಂಗ್ ಓಕೆ ಮ್ಯಾಚ್ ಮಾಡಿ ಫಾಲೋಯಿಂಗ್ ಅಂತ ಕೊಟ್ಟಿದ್ದಾರೆ ಸೊ ಕ್ವಶನ್ ನಂಬರ್ 13 ಮ್ಯಾಚ್ ದ ಫಾಲೋಯಿಂಗ್ ಓಕೆ ಸೊ ಕಾಲಮ್ ಎ ಅಲ್ಲಿ ಓಕೆ ನಮಗೆ ಕೆಲವೊಂದು ಈ ಫೈಬರ್ಸ್ ಅನ್ನೋದನ್ನ ಕೊಟ್ಟಿದ್ದಾರೆ ಓಕೆ ಸೊ ಅವು ಬಿಗೆ ನಾವು ಬಿ ಅಲ್ಲಿರೋ ಕಾಲಮ್ ಬಿ ಕಾಲಮ್ ಅಲ್ಲಿರೋಗಳಿಗೆ ನಾವು ಅವುಗಳನ್ನ ಓಕೆ ಲಿಂಕ್ ಮಾಡಬೇಕು ಯಾವ್ದಕ್ಕೆ ಸರಿಯಾದ ಉತ್ತರ ಅಂತ ನಾವು ಹೇಳಬೇಕು ಮ್ಯಾಚ್ ದ ಫಾಲೋಯಿಂಗ್ ಆಲ್ರೆಡಿ ನಿಮಗೆ ಗೊತ್ತು ಅಲ್ವಾ ಸೊ ಆ ರೀತಿ ಸೊ ಫಸ್ಟ್ ಒನ್ ಇಸ್ ಪಾಲಿಸ್ಟರ್ ಓಕೆ ಪಾಲಿಸ್ಟರ್ ಸೆಕೆಂಡ್ ಒನ್ ಇಸ್ ಟೆಫ್ಲಾನ್ ಥರ್ಡ್ ಒನ್ಗೆ ರಯಾನ್ ಆ್ಯಂಡ್ ಫೋರ್ತ್ ಒನ್ ಇಸ್ ನೈಲಾನ್ ಓಕೆ ಆ್ಯಂಡ್ ಇಲ್ಲಿ ಓಕೆ ಕಾಲಮ್ ಬಿ ಅಲ್ಲಿ ನಮಗೆ ಫಸ್ಟ್ ಒನ್ ಇಸ್ ಫ್ಯಾಬ್ರಿಕ್ಸ್ ಡೂ ನಾಟ್ ರಿಂಕಲ್ ಈಸಿಲಿ ಓಕೆ ಈಸಿಲಿ ರಿಂಕಲ್ ಆಗಲ್ಲ ಅಂತ ಫಸ್ಟ್ ಒನ್ ಆ್ಯಂಡ್ ಸೆಕೆಂಡ್ ಒನ್ ಯೂಸ್ ಟು ಮೇಕ್ ನಾನ್ ಸ್ಟಿಕ್ ಕುಕ್ವೇರ್ ಆ್ಯಂಡ್ ಥರ್ಡ್ ಒನ್ಗೆ ಪ್ರಿಪೇರ್ by using wood pulp fourth one use for making parachutes and stockings ಓಕೆ ಸೊ ಇದರಲ್ಲಿ ಆಪ್ಷನ್ ಎ ಇದು ಆಪ್ಷನ್ ಎ ಅಂತ ತಗೊಳ್ಳೋಣ ಓಕೆ ಈ ಆಪ್ಷನ್ ಅಲ್ಲಿ ಏಕೆ ಯಾವುದು ಇದರಲ್ಲಿ ಓಕೆ ಆಗುತ್ತೆ ಓಕೆ ಯಾವುದು ರಿಲೇಟ್ ಆಗಿದೆ ಪಾಲಿಸ್ಟರ್ ಅನ್ನೋದು ಏನು ಇದರಲ್ಲಿ ಯಾವುದು 1, 2, 3, 4 ಇದೆ ಅಲ್ವಾ ಸೊ ಅದರಲ್ಲಿ ಯಾವ ರೀತಿ ನಾವು ನೋಡ್ಬೋದು ಅಂತ ಓಕೆ ಸೊ ಮ್ಯಾಚ್ ಮಾಡಬೇಕು ನಾವು ಸೊ ಇಲ್ಲಿ ಪಾಲಿಸ್ಟರ್ ಅನ್ನೋದು ಏನು ಅಂತ ಹೇಳಿದ್ರೆ ಇಲ್ಲಿ ಓಕೆ ಆಪ್ಷನ್ ಯಾವುದು ಅಂದ್ರೆ ಓಕೆ ಇದು ವುಡ್ ಪಲ್ಪ್ ಇಂದ ಮಾಡಿದ್ದಾರೆ ಅಂತ ಮೀನ್ಸ್ 3 ಓಕೆ ಫಸ್ಟ್ ಒನ್ಗೆ 3 ಓಕೆ ಫಸ್ಟ್ ಒನ್ಗೆ ಇದು ಎ ಆ್ಯಂಡ್ ಬಿ ಅಂತ ಅನ್ಕೊಂಡ್ರೆ ನಾವು ಫಸ್ಟ್ ಒನ್ ಪಾಲಿಸ್ಟರ್ ಅನ್ನೋದು ಓಕೆ ಪ್ರಿಪೇರ್ಡ್ ಬೈ ಯೂಸಿಂಗ್ ವುಡ್ ಪಲ್ಪ್ ಇಂದ ನಾವು ಯೂಸ್ ಮಾಡ್ತೀವಿ ಓಕೆ ಈ ಪಾಲಿಸ್ಟರ್ ಅನ್ನೋದನ್ನ ವುಡ್ ಪಲ್ಪ್ ಇಂದ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅಂತ ಓಕೆ ಆ್ಯಂಡ್ ಸೆಕೆಂಡ್ ಒನ್ ಟೆಫ್ಲಾನ್ ಓಕೆ ಟೆಫ್ಲಾನ್ ಅನ್ನೋದನ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಮೇಕಿಂಗ್ ಪ್ಯಾರಾಶೂಟ್ಸ್ ಆ್ಯಂಡ್ ಸ್ಟಾಕಿಂಗ್ಸ್ ಓಕೆ ಸೊ ಎರಡನೇದಕ್ಕೆ ನಮಗೆ 4 ಸೊ ಸೆಕೆಂಡ್ ಒನ್ಗೆ ನಾವು 4 ಈ ಟೆಫ್ಲಾನ್ ಅನ್ನೋದನ್ನ ಪ್ಯಾರಾಶೂಟ್ಸ್ ಮತ್ತೆ ಸ್ಟಾಕಿಂಗ್ಸ್ಗೆ ಯೂಸ್ ಮಾಡ್ತೀವಿ ಓಕೆ ಮೇಕಿಂಗ್ ಅಲ್ಲಿ ಯೂಸ್ ಮಾಡ್ತೀವಿ ಅಂತ ಓಕೆ ಥರ್ಡ್ ಒನ್ಗೆ ನಾವು ರಯಾನ್ ಅಂತ ಇದಲ್ವಾ ಸೊ ರಯಾನ್ ಅನ್ನೋದನ್ನ ನಾವು ಈ ಮೇಕಿಂಗ್ ನಾನ್ ಸ್ಟಿಕ್ ಕುಕ್ ವೇರ್ಸ್ ಅಲ್ಲಿ ಯೂಸ್ ಮಾಡ್ತೀವಿ ಅಂತ ಓಕೆ
सो ई रयान अन्नोदु ओके ई नॉन स्टिक कुकर्स अल्लि याव रीति यूज मार्तीवि अंद्रे ई रयान अन्नोदन्न यूज माडोद्रिंद नमगे आयिल मत्ते वाटर अन्नोदु अल्लि स्टिक आगल्ल सो अदक्के नावु ओके नम्म मनेगळल्लि नम्म किचन अल्लि नोडिद्रे ई केलवोंदु वेसल्स ओके सो अवेल्ल नावु नॉन स्टिक कुकर्स अंत हेळ्तीवि अल्वा ಕೇಳಿರ್ತೀರ ನೀವು ವರ್ಡ್ ನ ಇದನ್ನ ಸೊ ಅದು ಬ್ಲ್ಯಾಕ್ ಕಲರ್ ಕೋಟಿಂಗ್ ಅಲ್ಲಿ ನಿಮ್ಗೆ ಒಳಗಡೆ ತವ ತಗೊಳ್ಳಿ ಓಕೆ ಒಂದು ಬಾಂಡ್ಲಿ ತಗೊಳ್ಳಿ ಸೊ ಅದರಲ್ಲಿ ಇರುತ್ತೆ ಓಕೆ ಸೊ ಅದು ಏನ್ರಿನ ರಯಾನ್ ಇಂದ ಮಾಡಿರ್ತಾರೆ ಅಂತ ಓಕೆ ಸೊ ಅಂಡ್ ಲಾಸ್ಟ್ ಒನ್ ನೈಲಾನ್ ಓಕೆ ಫೋರ್ತ್ ಒನ್ ಇಸ್ ನೈಲಾನ್ ಸೊ ಈ ನೈಲಾನ್ ನ ಏನ್ರಿಂದ ಮಾಡಿರ್ತಾರೆ ಅಂದ್ರೆ ಓಕೆ ಸೊ ಇದು ಎಲ್ಲಿ ಇದು ಮ್ಯಾಚ್ ದ ಫಾಲೋಯಿಂಗ್ ಯಾವುದು ಇದರಲ್ಲಿ ಮ್ಯಾಚ್ ಆಗುತ್ತೆ ಅಂದ್ರೆ फैब्रिक्स ईजीली ओके फैब्रिक्स डू नॉट रिंकल ईजीली ओके सो पॉलिस्टर अल यूज सो रीति पॉलिस्टर इज फॉर थ्री ओके एंड टेफ्लॉन नमगे फोर एंड रयॉन नमगे टू एंड नायलॉन नमगे वन ओके नायलॉन इज फॉर One. So, ಈ ರೀತಿ ಓಕೆ ನಾವು ಮ್ಯಾಚ್ ಮಾಡ್ತೀವಿ ಅಂಡ್ ನೆಕ್ಸ್ಟ್ ಕ್ವೆಶ್ಚನ್ ಇಸ್ ಕ್ವೆಶ್ಚನ್ ನಂಬರ್ 14 ಓಕೆ ಕ್ವೆಶ್ಚನ್ ನಂಬರ್ 14 मैनुफैक्चरिंग सिंथेटिक फाइबर्स ओके मैनुफैक्चरिंग इज एक्चुअली helping helping conservation of forest comment ಓಕೆ ಏನ್ ಕ್ವೆಶ್ಚನ್ ಕೇಳಿದಾರೆ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಸಿಂಥೆಟಿಕ್ ಫೈಬರ್ಸ್ ಅನ್ನೋವು ಆಕ್ಚುಲಿ ಕನ್ಸರ್ವೇಷನ್ ಆಫ್ ಫಾರೆಸ್ಟ್ ಅಲ್ಲಿ ಹೆಲ್ಪ್ ಆಗುತ್ತಾ ಓಕೆ ಅನ್ನೋದನ್ನ ನಾವು ಇಲ್ಲಿ ಈ ಕ್ವೆಶ್ಚನ್ ಅಲ್ಲಿ ನೋಡಬಹುದು ಓಕೆ ಸೋ ಅದರಿಂದ ಅದಕ್ಕೆ ಒಂದು ಕಾಮೆಂಟ್ ಅನ್ನೋದನ್ನ ಕೊಡಿ ಅಂತ ಓಕೆ ಇದಕ್ಕೆ ಆನ್ಸರ್ ಸೋ ರಾ ಮೆಟೀರಿಯಲ್ಸ್ ಫಾರ್ ನ್ಯಾಚುರಲ್ ಫೈಬರ್ಸ್ Raw materials for natural fibers are mainly derived from plants and This means cutting a lot of trees. This leads to deforestation. Okay, deforestation bad raw materials of synthetic materials are mainly petrochemicals
Hence, manufacturing synthetic fibers helps in the conservation of forest. Okay, you know raw materials ಅನ್ನುವು ನಮಗೆ ನ್ಯಾಚುರಲ್ ಫೈಬರ್ಸ್ ಆಗಿರಬೇಕು ಅಂತ ಹೇಳಿದ್ರೆ ನಮಗಲ್ಲಿ ಏನು ನ್ಯಾಚುರಲ್ ಫೈಬರ್ಸ್ ಅಂದ್ರೇನೆ ನ್ಯಾಚುರಲ್ ಆಗಿ ಅಂದ್ರೆ ನಮಗೆ ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್ ಇಂದ ಸಿಗೋದನ್ನ ನಾವು ನ್ಯಾಚುರಲ್ ಫೈಬರ್ಸ್ ಅಂತ ಹೇಳ್ತೀವಿ ಅಲ್ವಾ. ಸೊ ಇಲ್ಲಿ ನ್ಯಾಚುರಲ್ ಫೈಬರ್ಸ್ ನಮಗೆ ಬೇಕು ಅಂದ್ರೆ ನಮಗೆ ಅದು ಪ್ಲಾಂಟ್ಸ್ ಇಂದ ಬೇಕು. ಓಕೆ, ಈ ರಾ ಮೆಟೀರಿಯಲ್ಸ್ ಅನ್ನುವು ನ್ಯಾಚುರಲ್ ಫೈಬರ್ಸ್ ಆಗಿರಬೇಕು ಅಂದ್ರೆ ನಮಗೆ ಅಲ್ಲಿ ಪ್ಲಾಂಟ್ಸ್ ಬೇಕು ಅಲ್ವಾ. ಸೊ ಪ್ಲಾಂಟ್ಸ್ ಅಂದ್ರೆ ಏನು ಅಂತ ಹೇಳಿದ್ರೆ ಇಲ್ಲಿ ನಮಗೆ ಮೇನ್ ಪ್ಲಾಂಟ್ಸ್ ಇಂದ ನಮಗೆ ಏನು ಈ ಮ್ಯಾನುಫ್ಯಾಕ್ಚರ್ ಆಗಬೇಕು ರಾ ಮೆಟೀರಿಯಲ್ಸ್ ಅಂತ ಹೇಳಿದ್ರೆ ನಮಗೆ ಅಲ್ಲಿ ನಾವು ಟ್ರೀಸ್ ನ ಕಟ್ ಮಾಡಬೇಕು ಅಲ್ವಾ. ಸೊ ಈ ಕಟ್ಟಿಂಗ್ ಆಫ್ ಎ ಟ್ರೀಸ್, ಓಕೆ, ತುಂಬಾ ಅಂದ್ರೆ ತುಂಬಾ ನಮಗೆ ಟ್ರೀಸ್ ಬೇಕು ಅಲ್ವಾ. ಸೊ ಆದ್ರಿಂದ ಇದು ಏನಾಗುತ್ತೆ, ತುಂಬಾ ಕಟ್ ಮಾಡ್ತಾ ಇದ್ರೆ ಫಾರೆಸ್ಟ್ ಹಾಳಾಗ್ಬಿಡುತ್ತೆ ಅಲ್ವಾ. ಫಾರೆಸ್ಟ್ ಅಲ್ಲಿ ತುಂಬಾ ಗಿಡಗಳಿರುತ್ತೆ. ಓಕೆ, ಸೊ ಒಂದು ನಮಗೆ ಒಂದು ಸಿಂಥೆಟಿಕ್ ಈ ಫೈಬರ್ಸ್ ನ ಯೂಸ್ ಮಾಡಬೇಕು. ಈ ಸಿಂಥೆಟಿಕ್ ಫೈಬರ್ ಅಂದ್ರೆ ನಮಗೆ ನಮ್ಮ ಮಾಮೂಲಿಯಾಗಿ ಈ ಟ್ರೀಸ್ ಇಂದ ಮತ್ತೆ ಅನಿಮಲ್ಸ್ ಇಂದ ನಮಗೆ ಬರಲ್ಲ ಅಲ್ವಾ. ಬಟ್ ಈ ನ್ಯಾಚುರಲ್ ಫೈಬರ್ಸ್ ಅನ್ನೋದು ನಮಗೆ ಪ್ಲಾಂಟ್ಸ್ ಇಂದ ಬೇಕು. ಸೊ ನಮಗೆ ಲಾಟ್ ಆಫ್ ಟ್ರೀಸ್ ಅನ್ನೋದನ್ನ ನಾವು ಕಟ್ ಮಾಡಬೇಕು ಅಲ್ಲಿ. ಸೊ ಟ್ರೀಸ್ ನ ನಾವು ಕಟ್ ಮಾಡಿದಾಗ ನಮಗೆ ಏನಾಗುತ್ತೆ ಅಲ್ಲಿ ಅಂತ ಹೇಳಿದ್ರೆ ಡಿಫಾರೆಸ್ಟ್ರೇಷನ್ ಆಗುತ್ತೆ. ಓಕೆ, ಸೊ ಮರಗಳೇ ಇಲ್ದೆ ಇರೋ ಹಾಗೆ, ಓಕೆ, ಮರಗಳೇ ಇಲ್ದೆ ಇರೋ ಹಾಗೆ ನಮಗೆ ಇಲ್ಲಿ ಡಿಫಾರೆಸ್ಟ್ರೇಷನ್ ಅದನ್ನ ಹೇಳ್ತೀವಿ. ಓಕೆ, ಸೊ ಡಿಫಾರೆಸ್ಟ್ರೇಷನ್ ಆಗೋದಕ್ಕೆ ಇದು ಕಾರಣ ಆಗುತ್ತೆ, ಏನು ನ್ಯಾಚುರಲ್ ಫೈಬರ್ಸ್. ಓಕೆನಾ, ಬಟ್ ನಾವು ಈ ರಾ ಮೆಟೀರಿಯಲ್ಸ್ ನ ಸಿಂಥೆಟಿಕ್ ಮೆಟೀರಿಯಲ್ಸ್ ಇಂದ, ಓಕೆ, ನಾವು ಸಿಂಥೆಟಿಕ್ ಮೆಟೀರಿಯಲ್ಸ್ ಇಂದ ನಾವು ಉತ್ಪತ್ತಿ ಮಾಡಿದ್ರೆ, ಓಕೆ, ಸೊ ಅವು ಯಾವ್ದ್ರಿಂದ ಸಿಂಥೆಟಿಕ್ ಮೆಟೀರಿಯಲ್ಸ್ ಅಂದ್ರೆ ನಾವ್ ಅಲ್ಲಿ ಯೂಸ್ ಮಾಡೋದು ಯಾವ್ಯಾವು ಅಂದ್ರೆ ಪೆಟ್ರೋಕೆಮಿಕಲ್ಸ್ ಅಂತ ಅಲ್ವಾ. ಸೊ ಈ ಪೆಟ್ರೋಕೆಮಿಕಲ್ಸ್ ಇಂದ ನಮ್ಗೆ ಏನು ಈ ಸಿಂಥೆಟಿಕ್ ಫೈಬರ್ಸ್ ಅನ್ನೋದು ಸಿಂಥೆಟಿಕ್ ಮೆಟೀರಿಯಲ್ಸ್ ಅನ್ನೋವು ನಮ್ಗೆ ಪೆಟ್ರೋಕೆಮಿಕಲ್ಸ್ ಇಂದ ಅಲ್ವಾ. ಸೊ ಇಲ್ಲಿ ಟ್ರೀಸ್ ಅನ್ನೋದು ಅಲ್ಲ ನಾವ್ ಯೂಸ್ ಮಾಡ್ತಿರೋದು ಅಲ್ವಾ. ಸೊ ಅದರಿಂದ ನಾವು ಈ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೋಸ್ಕರ ಈ ಸಿಂಥೆಟಿಕ್ ಫೈಬರ್ಸ್ ನ ಈ ಕನ್ಸರ್ವೇಶನ್ ಆಫ್ ಓಕೆ ಕನ್ಸರ್ವೇಶನ್ ಆಫ್ ಡಿಫಾರೆಸ್ಟ್ರೇಷನ್ ಅಂತ ಇರುತ್ತಲ್ವ, ಕನ್ಸರ್ವೇಶನ್ ಆಫ್ ಫಾರೆಸ್ಟ್ ಅಂದ್ರೆ ಉಳಿಸ್ತಾ ಇರೋದು ನಾವು ಅಂತ. ಟ್ರೀಸ್ ನ ನಾವು ಉಳಿಸ್ತಿದೀವಿ ಬೈ ಯೂಸಿಂಗ್ ದಿಸ್ ಸಿಂಥೆಟಿಕ್ ಫೈಬರ್ಸ್ ನ. ಓಕೆ, ಸೊ ಈ ರಾ ಮೆಟೀರಿಯಲ್ಸ್ ನ ನ್ಯಾಚುರಲ್ ಪ್ರೋಸೆಸ್ ಇಂದ ನಾವು ಉತ್ಪತ್ತಿ ಮಾಡಬೇಕು, ಮೇಕಿಂಗ್ ಓಕೆ ನಾವು ಉತ್ಪತ್ತಿ ಮಾಡ್ಬೇಕು ಅಂದ್ರೆ ಅಲ್ಲಿ ನಾವು ಟ್ರೀಸ್ ಅನ್ನೋದನ್ನ ಕಟ್ ಮಾಡ್ಬೇಕು. ಸೊ ಅದು ನಮ್ಗೆ ಡಿಫಾರೆಸ್ಟ್ರೇಷನ್ ಗೆ ಲೀಡ್ ಆಗುತ್ತೆ. ಓಕೆ, ಬಟ್ ಇಲ್ಲಿ ನಾವು ರಾ ಮೆಟೀರಿಯಲ್ಸ್ ಸಿಂಥೆಟಿಕ್ ಮೆಟೀರಿಯಲ್ಸ್ ಇಂದ ಯೂಸ್ ಮಾಡೋದ್ರಿಂದ ನಮ್ಗೆ ಇಲ್ಲಿ ಆ ಮರಗಳು ಕಟ್ ಆಗಲ್ಲ ಅಲ್ವಾ. ಸೊ ನಮ್ಗೆ ಏನಾದ್ರೂ ಅವಶ್ಯಕತೆ ಇದ್ರೆ ತಾನೇ ನಾವು ಕಟ್ ಮಾಡ್ತೀವಿ. ಸೊ ಈ ಮೆಟೀರಿಯಲ್ಸ್ ಅನ್ನೋದು ನಾವು ಪೆಟ್ರೋಲ್ ಕೆಮಿಕಲ್ಸ್ ಇಂದ ಮಾಡ್ತಿದೀವಿ ಅಂದ್ರೆ ಟ್ರೀಗಳ ನಮ್ಗೆ ಅಲ್ಲಿ ಟ್ರೀಗಳ ಏನಾದ್ರೂ ಯೂಸಸ್ ಇದೆಯಾ, ಇಲ್ಲ ಅಲ್ವಾ. ಸೊ ಮರಗಳ ಯೂಸಸ್ ಇಲ್ಲ. ಸೊ ಅದಕ್ಕೋಸ್ಕರ ಅಲ್ಲಿ ನಾವು ಮರಗಳನ್ನ ಕಟ್ ಮಾಡಲ್ಲ. ಸೊ ಅದಕ್ಕೋಸ್ಕರ ಇದು ಓಕೆ ಏನು ಕನ್ಸರ್ವೇಶನ್ ಆಫ್ ಫಾರೆಸ್ಟ್ ಗೆ ಅದು ಲೀಡ್ ಆಗುತ್ತೆ. ಓಕೆ, ಅಂಡ್ 15th question ಲಾಸ್ಟ್ ಕ್ವಶನ್, ಡಿಸ್ಕ್ರೈಬ್ ಆನ್ ಆಕ್ಟಿವಿಟಿ ಟು ಶೋ ದಟ್ ಥರ್ಮೋ ಪ್ಲಾಸ್ಟಿಕ್ಸ್ ಇಸ್ ಎ ಪೂರ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಓಕೆ, ಪೂರ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಏನ್ ಕ್ವಶನ್ ನಮ್ಗೆ ಕೇಳಿರೋದು ಅಂದ್ರೆ ಥರ್ಮೋ ಪ್ಲಾಸ್ಟಿಕ್ಸ್ ಅನ್ನೋವು ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡಲ್ಲ ಅಂತ ಹೇಳಿ. ಓಕೆ, ಒಂದು ಥರ್ಮೋ ಪ್ಲಾಸ್ಟಿಕ್ ಅನ್ನೋವು ಈ ಕರೆಂಟ್ ಅನ್ನೋದನ್ನ ಅವು ಕಂಡಕ್ಟ್ ಮಾಡಲ್ಲ. ಅದಕ್ಕೋಸ್ಕರ ಒಂದು ಎಕ್ಸಾಂಪಲ್, ಒಂದು ಆಕ್ಟಿವಿಟಿನ ಹೇಳಿ ನಮ್ಗೆ ಡಿಸ್ಕ್ರೈಬ್ ಮಾಡಿ ಎಕ್ಸ್ಪ್ಲೈನ್ ಮಾಡಿ ಅಂತ ಇಲ್ಲಿ ಕೇಳಿದ್ದಾರೆ. ಓಕೆ, ಸೊ ಆನ್ಸರ್ ಈಸ್ ವಿ ವಿಲ್ ಡಿಸೈನ್
circuit to see that thermoplastics are poor conductors of electricity. We need namge yenen apparatus beku anta illi. Okay, we need a bulb, some wires, a battery, a piece of metal and a plastic pipe. Set up the circuit first with the metal and then with the plastic pipe. After you switch on the current, you will observe that the bulb glows in the former case. In the latter case, the bulb does not glow. Hence, a plastic pipe is shown to be a poor electricity. Okay, this is the question and this is the answer. And idike ondu diagram saha ide. Okay, one diagram. ನಿಮಗೆ ಸರ್ಕ್ಯೂಟ್ ಬರೆದ್ರೆ ಚೆನ್ನಾಗಿ ಎಕ್ಸ್ಪ್ಲೈನ್ ಆಗುತ್ತೆ ಅಲ್ವಾ, ಚೆನ್ನಾಗಿ ಅರ್ಥ ಆಗುತ್ತೆ, ಎಕ್ಸ್ಪ್ಲೈನ್ ಮಾಡೋಕೆ ನನಗೂ ಸ್ವಲ್ಪ ಈಸಿ ಆಗಿರುತ್ತೆ. ಓಕೆ, ಸೊ
metal. Metal. ఇది థర్మో ప్లాస్టిక్స్. ಓಕೆ సో క్వశ్చన్ ನಮಗೆ ಒಂದು ಆಕ್ಟಿವಿಟಿನ ನಮಗೆ ತೋರಿಸಿ. ಓಕೆ ಆಕ್ಟಿವಿಟಿ ಏನು ಅಂತ ಹೇಳಿದ್ರೆ ನಮಗೆ ಥರ್ಮೋ ಪ್ಲಾಸ್ಟಿಕ್ಸ್ ಅಸ್ ಅ ಪೂರ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಥರ್ಮೋ ಪ್ಲಾಸ್ಟಿಕ್ಸ್ ಅನ್ನೋವು ನಮಗೆ ಎಲೆಕ್ಟ್ರಿಸಿಟಿನ ನಮಗೆ ಕಂಡಕ್ಟ್ ಮಾಡಬಹುದು ಮಾಡಬಾರದು. ಓಕೆ ಅಂದ್ರೆ ಅದರಲ್ಲಿ ಆ ಪ್ಲಾಸ್ಟಿಕ್ ಅಲ್ಲಿ ನಮಗೆ ಎಲೆಕ್ಟ್ರಿಸಿಟಿ ಅನ್ನೋದು ಪಾಸ್ ಆಗಬಾರದು ಅಂತ. ಓಕೆ ಸೊ ವಿ ವಿಲ್ ಡಿಸೈನ್ ಎ ಸರ್ಕ್ಯೂಟ್ ಟು ಸೀ ದಟ್ ಥರ್ಮೋ ಪ್ಲಾಸ್ಟಿಕ್ಸ್ ಆರ್ ಪೂರ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಅಂದ್ರೆ ನಾವೊಂದು ಡಿಸೈನ್ ಮಾಡೋಣ ಒಂದು ಸರ್ಕ್ಯೂಟ್ ನ ಈ ರೀತಿ. ಓಕೆ ಸೊ ಅವು ಪೂರ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಇರಬೇಕು. ಓಕೆನಾ ಸೊ ಅದಕ್ಕೋಸ್ಕರ ನಮ್ಗೆ ಏನೇನು ಆಪರೇಟರ್ಸ್ ಬೇಕು ಅಂದ್ರೆ ಬಲ್ಬ್, ಓಕೆ ಸಮ್ ವೈರ್ಸ್ ಅಂಡ್ ಅ ಬ್ಯಾಟರಿ ಅಂಡ್ ಅ ಪೀಸ್ ಆಫ್ ಎ ಮೆಟಲ್, ಒಂದು ಮೆಟಲ್ ದು ಪೀಸ್ ಅಂಡ್ ಅ ಪ್ಲಾಸ್ಟಿಕ್ ಪೈಪ್ ಒಂದು. ಓಕೆ ಸೊ ನಮ್ಗೆ ಬಲ್ಬ್, ಓಕೆ ಒಂದ್ ಬಲ್ಬ್ ಬೇಕು, ಸಮ್ ವೈರ್ಸ್, ಓಕೆ ಕನೆಕ್ಷನ್ ಮಾಡೋದಕ್ಕೆ ಕೆಲವೊಂದು ವೈರ್ಸ್ ಬೇಕು ಅಂಡ್ ಒಂದು ಬ್ಯಾಟರಿ ಸಹ ಬೇಕು, ಮತ್ತೆ ಒಂದು ಮೆಟಲ್ ಪೀಸ್ ಮತ್ತೆ ಒಂದು ಪ್ಲಾಸ್ಟಿಕ್ ಪೈಪ್ ಒಂದು ಬೇಕು. ಓಕೆ ಸೊ ಈ ರೀತಿ ಈ ಡಯಾಗ್ರಾಮ್ಸ್ ಅಲ್ಲಿ ಏನಿದೆಯೋ ಆ ರೀತಿ ನಾವು ಈ ಸರ್ಕ್ಯೂಟ್ ಅನ್ನೋದನ್ನ ಫಸ್ಟ್ ಸೆಟ್ಅಪ್ ಮಾಡ್ಕೊಳ್ಳೋಣ. ಓಕೆನಾ ಫಸ್ಟ್ ನಾವು ಒಂದು ಮೆಟಲ್ ಇಂದ ಮಾಡೋಣ ಅಂಡ್ ದೆನ್ ನಾವು ಒಂದು ಪೈಪ್ ಇಂದ, ಪ್ಲಾಸ್ಟಿಕ್ ಪೈಪ್ ಮೀನ್ಸ್ ಇಲ್ಲಿ. ಓಕೆ ಇದು ಥರ್ಮೋ ಪ್ಲಾಸ್ಟಿಕ್ ಅನ್ನೋದು ಪ್ಲಾಸ್ಟಿಕ್ ಪೈಪ್, ಈ ಪ್ಲಾಸ್ಟಿಕ್ ಪೈಪ್ ಇಂದ ನಾವು ಓಕೆ ಇನ್ನೊಂದು ಸೆಟಪ್ ನ ಮಾಡೋಣ. ಓಕೆ ಅಂಡ್ ಆಫ್ಟರ್ ಯು ಸ್ವಿಚ್ ಆನ್ ದ ಕರೆಂಟ್, ನಾವು ಇಲ್ಲಿ ಕರೆಂಟ್ ಅನ್ನೋದನ್ನ ಸ್ವಿಚ್ ಆನ್ ಮಾಡಿದ್ರೆ ಯು ವಿಲ್ ಅಬ್ಸರ್ವ್ ದಟ್ ದ ಬಲ್ಬ್ ಗ್ಲೋಸ್ ಇನ್ ಓಕೆ ಪರ್ಫಾರ್ಮರ್ ಕೇಸ್. ಅಂದ್ರೆ ಈ ಮೆಟಲ್, ಓಕೆ ಈ ಮೆಟಲ್ ಅಲ್ಲಿ ಬಲ್ಬ್ ಅನ್ನೋದು ಗ್ಲೋ ಆಗುತ್ತೆ. ಮೆಟಲ್ ಇಸ್ ಎ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂಡ್ ಹೀಟ್ ಅಲ್ವಾ. ಸೊ ಮೆಟಲ್ ಇಸ್ ಎ ಗುಡ್ ಕಂಡಕ್ಟರ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ. ಸೊ ಅದಕ್ಕೋಸ್ಕರ ಈ ಬಲ್ಬ್ ಅನ್ನೋದು ಈ ಮೆಟಲ್ ಇಂದ ಯೂಸ್ ಮಾಡ್ತಿದೀವಿ ಅಲ್ವಾ ನಾವು ಇಲ್ಲಿ. ಸೊ ಈ ಮೆಟಲ್ ಇಂದ ಯೂಸ್ ಮಾಡೋದ್ರಿಂದ ಈ ಬಲ್ಬ್ ಅನ್ನೋದು ಗ್ಲೋ ಆಗುತ್ತೆ. ಓಕೆ ಗ್ಲೋಸ್, ಈ ಬಲ್ಬ್ ಅನ್ನೋದು ಗ್ಲೋ ಆಗುತ್ತೆ. ಓಕೆ ಇನ್ ದಿಸ್ ಕೇಸ್ ಅಂದ್ರೆ ಈ ಮೆಟಲ್ಸ್, ಈ ಮೆಟಲ್ ಕೇಸ್ ಅಲ್ಲಿ. ಅದೇ ನಾವು ಈ ಕೇಸ್ ಅಲ್ಲಿ ಈ ಥರ್ಮೋ ಪ್ಲಾಸ್ಟಿಕ್ ಪೈಪ್ ಇದಲ್ವಾ, ಥರ್ಮೋ ಪ್ಲಾಸ್ಟಿಕ್ ಅಲ್ಲಿ ಈ ಪ್ಲಾಸ್ಟಿಕ್ ಪೈಪ್ ಕೇಸ್ ಅಲ್ಲಿ ತಗೊಂಡ್ರೆ ನಾವು ಆ ಬಲ್ಬ್ ಅನ್ನೋದು ಡಸ್ ನಾಟ್ ಗ್ಲೋ, ಗ್ಲೋ ಅನ್ನೋದು ಆಗಲ್ಲ, ಅಂಟಲ್ಲ. ಓಕೆ ಯಾಕೆ ಅಂಟಲ್ಲ ಅಂತ ಹೇಳಿದ್ರೆ ಇಟ್ ಈಸ್ ಎ ಥರ್ಮೋ ಪ್ಲಾಸ್ಟಿಕ್ ಅಲ್ವಾ, ಇಟ್ ಈಸ್ ಎ ಪೂರ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಥರ್ಮೋ ಪ್ಲಾಸ್ಟಿಕ್ಸ್ ಆದ ಪೂರ್ ಕಂಡಕ್ಟರ್ ಆಫ್ ಓಕೆ ಎಲೆಕ್ಟ್ರಿಸಿಟಿ, ಇವು ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡಲ್ಲ. ಸೊ ಅದಕ್ಕೋಸ್ಕರ ನಾವು ಈ ಥರ್ಮೋ ಪ್ಲಾಸ್ಟಿಕ್ಸ್ ಅಲ್ಲಿ ಇಲ್ಲಿ ನಾವು ಸ್ವಿಚ್ ಆನ್ ಮಾಡಿದಾಗ ಈ ಬಲ್ಬ್ ಅನ್ನೋದು ಗ್ಲೋ ಆಗಲ್ಲ. ಓಕೆ ಸೊ ಹೆನ್ಸ್ ದ ಪ್ಲಾಸ್ಟಿಕ್ ಪೈಪ್, ಓಕೆ ಈ ಡಯಾಗ್ರಾಮ್ ಅಲ್ಲಿ ಈ ಫಿಗರ್ ಅಲ್ಲಿ ತೋರಿಸಿರೋ ಈ ಪ್ಲಾಸ್ಟಿಕ್ ಪೈಪ್ ಅನ್ನೋದು ಓಕೆ ಇಟ್ ಈಸ್ ಎ ಪೂರ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ, ಎಲೆಕ್ಟ್ರಿಸಿಟಿ ಅನ್ನೋದಲ್ಲಿ ಪಾಸ್ ಆಗಲ್ಲ ಅಂತ. ಓಕೆ ಸೊ ಇಲ್ಲಿಗೆ ನಮ್ಗೆ ಸಿಂಥೆಟಿಕ್ ಫೈಬರ್ಸ್ ಅಂಡ್ ಪ್ಲಾಸ್ಟಿಕ್ಸ್ ಅನ್ನೋ ಚಾಪ್ಟರ್ ಮುಗ್ದಿದೆ ಅಂಡ್ ಎಕ್ಸಸೈಸ್ ಸಹ ಮುಗ್ದಿದೆ ಅಂಡ್ ನೆಕ್ಸ್ಟ್ ಚಾಪ್ಟರ್ ನಾವು ನೋಡೋಣ. ಓಕೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ಥ್ಯಾಂಕ್ ಯು.